ಓಂ ಶಾಂತಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಗೃಹಸ್ಥ ವ್ಯವಹಾರವನ್ನು ನೀವು ಸಂಭಾಳನೆ ಮಾಡುತ್ತಿದ್ದರು, ನೀವು ಸೇವೆಯನ್ನು ಮಾಡುತ್ತಿದ್ದರು, ಸದಾ ಉಪ್ರಾಮ್ ಸ್ಥಿತಿಯಲ್ಲಿ ನೀವು ಸ್ಥಿತ ಆಗಬೇಕು. ಅಂದರೆ ನಾವು ಗೃಹಸ್ಥದಲ್ಲಿದ್ದು ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಿದ್ದರು ಮತ್ತು ಈಶ್ವರನ ಸೇವೆಯನ್ನು ಮಾಡುತ್ತಿದ್ದರೂ ಕೂಡ ಆ ಕಾರ್ಯದಿಂದ ಸ್ವಯಂವನ್ನು ಭಿನ್ನ ಮಾಡಿಕೊಂಡು ಉಪ್ರಾಮ್ ಸ್ಥಿತಿಯಲ್ಲಿ ಸ್ಥಿತಾಗಿ ಮಾಡಿಸುವಂತಹ ಪರಮಾತ್ಮ ತಂದೆ ನನ್ನ ಮೂಲಕ ಈ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ ಅನ್ನುವ ಸ್ಮೃತಿಯನ್ನು ಇಟ್ಟುಕೊಂಡು ಕಾರ್ಯವನ್ನು ಮಾಡಬೇಕು. ಇದು ನನ್ನ ಸೇವೆ ಅಲ್ಲ ಅನ್ನುವ ಮಾತು ಸದಾ ನಮಗೆ ನೆನಪಿನಲ್ಲಿ ಇರಬೇಕು. ನಾನು ಮಾಡುತ್ತಿರುವ ಸೇವೆ ನನ್ನ ಸೇವೆಯಲ್ಲ, ಪರಮಾತ್ಮ ತಂದೆ ನನಗೆ ಈ ಸೇವೆಯನ್ನು ನೀಡಿದ್ದಾರೆ, ಈಶ್ವರ ತಂದೆ ನೀಡಿದಂತಹ ಸೇವೆಯನ್ನು ನಾನೀಗ ಮಾಡುತ್ತಿದ್ದೇನೆ ಅನ್ನುವ ಮಾತಿನ ಸ್ಮೃತಿ ಸದಾ ನಮಗೆ ಇರಬೇಕು. ಆಗ ನಾವು ನಿರ್ಬಂಧನ ಆಗಿ ಬಿಡುತ್ತೇವೆ. ಯಾವಾಗ ಸ್ವಯಂವನ್ನು ಗೃಹಸ್ಥಿ ಎಂದು ತಿಳಿದುಕೊಂಡು ಗೃಹಸ್ಥವನ್ನು ಸಂಭಾಳನೆ ಮಾಡಲು ಹೋಗುತ್ತೀರೋ ಆಗ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಾ? ಏಕೆಂದರೆ ಸ್ವಯಂವನ್ನು ಗೃಹಸ್ಥಿ ಎಂದು ತಿಳಿದುಕೊಂಡಾಗ ಅಲ್ಲಿ ನಾನು ನನ್ನದು ಅನ್ನುವ ಅನೇಕ ಮಾತಿನ ಬಂಧನ ಉತ್ಪನ್ನ ಆಗುತ್ತದೆ. ಅದೇ ರೀತಿ ಈಶ್ವರನ ಸೇವೆಯನ್ನು ಮಾಡುವಾಗ ನಾನು ಸೇವೆಯನ್ನು ಮಾಡುತ್ತಿದ್ದೇನೆ ಎಂದು ತಿಳಿದುಕೊಂಡಾಗ ನಾವು ಅಲ್ಲೂ ಕೂಡ ಸೇವೆಯ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ಆದ್ದರಿಂದ ಸದಾ ನಮಗೆ ಈ ಮಾತಿನ ಸ್ಮೃತಿ ಇರಬೇಕು, ಪರಮಾತ್ಮ ತಂದೆ ಈ ಸೇವೆಯನ್ನು ನೀಡಿದ್ದಾರೆ, ಪರಮಾತ್ಮ ತಂದೆ ಈ ಸೇವೆಯನ್ನು ಮಾಡಿಸುತ್ತಿದ್ದಾರೆ, ಇದು ನನ್ನ ಸೇವೆ ಅಲ್ಲ ಅನ್ನುವ ಸ್ಮೃತಿ ನಿಮ್ಮನ್ನು ನಿರ್ಬಂಧನರನ್ನಾಗಿ ಮಾಡುತ್ತದೆ. ನಾನು ಗೃಹಸ್ಥಿ ಅಲ್ಲ, ನಾನು ಟ್ರಸ್ಟಿ ಆಗಿದ್ದೇನೆ, ನಾನು ಬಂಧನ ಮುಕ್ತ ಆಗಿದ್ದೇನೆ ಅನ್ನುವ ಅಭ್ಯಾಸವನ್ನು ನೀವೀಗ ಮಾಡಬೇಕು. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ನಾನು ಗೃಹಸ್ಥಿ ಅಲ್ಲ ಅನ್ನುವ ಸ್ಮೃತಿ ಗೃಹಸ್ಥದಲ್ಲಿ ಇರುವಂತವರಿಗೆ ಸದಾ ಇರಬೇಕು. ಪರಮಾತ್ಮ ತಂದೆ ಕೇವಲ ಆ ಗೃಹಸ್ಥವನ್ನು ನೋಡಿಕೊಳ್ಳಲು ನನ್ನನ್ನು ನಿಮಿತ್ತನನ್ನಾಗಿ ಮಾಡಿದ್ದಾರೆ. ಪರಮಾತ್ಮ ತಂದೆ ನನ್ನನ್ನು ಟ್ರಸ್ಟಿಯನ್ನಾಗಿ ಮಾಡಿದ್ದಾರೆ. ನಿಮಿತ್ತ ಆತ್ಮನಾದಂತಹ ನಾನು ಸರ್ವ ಬಂಧನದಿಂದ ಮುಕ್ತ ಆಗಿದ್ದೇನೆ ಅನ್ನುವ ಅಭ್ಯಾಸವನ್ನು ಪ್ರತಿಕ್ಷಣ ಮಾಡಬೇಕು. ಸೂಕ್ಷ್ಮ ಮೋಹದ ಎಳೆಯನ್ನೂ ಕೂಡ ಸಮಾಪ್ತಿ ಮಾಡಿಕೊಂಡು ಸೂಕ್ಷ್ಮ ಮೋಹದ ಎಳೆಯಿಂದ ಸ್ವಯಂವನ್ನು ಮುಕ್ತ ಮಾಡಿಕೊಳ್ಳಬೇಕು. ನಾವೀಗ ಸದಾ ನಷ್ಟ ಮೋಹ ಸ್ಮೃತಿ ಸ್ವರೂಪ ಆಗಿರಬೇಕು. ನಾವೀಗ ಸರ್ವರ ಬಗ್ಗೆ ಇರುವ ಮೋಹವನ್ನು ಸಮಾಪ್ತಿ ಮಾಡಿಕೊಂಡು ಪ್ರತಿಕ್ಷಣ ನಷ್ಟ ಮೋಹಿ ಆದಂತಹ ಆತ್ಮ ನಾನು ಅನ್ನುವ ಸ್ಮೃತಿಯಲ್ಲಿ ಇರಬೇಕು. ನಷ್ಟ ಮೋಹಿಗಳಾಗುವುದಕ್ಕೋಸ್ಕರ ಸದಾ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಈ ಜಗತ್ತಿನಲ್ಲಿ ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಸ್ಮೃತಿ ಇರಬೇಕು. ಯಾವಾಗ ಒಬ್ಬ ಪರಮಾತ್ಮ ತಂದೆ ನನಗೆ ಸರ್ವಸ್ವ ಆಗಿದ್ದಾರೆ, ಒಬ್ಬ ತಂದೆಯೇ ನನ್ನ ಸಂಸಾರ ಆಗಿದ್ದಾರೆ ಅನ್ನುವ ಸ್ಮೃತಿ ಇರುತ್ತದೆಯೋ ಆಗ ಸ್ವಾಭಾವಿಕವಾಗಿ ಮೋಹ ಸಮಾಪ್ತಿಯಾಗಿ ಬಿಡುತ್ತದೆ. ಆಗ ನಾವು ನಷ್ಟ ಮೋಹಿಗಳಾಗಿ ನಷ್ಟ ಮೋಹ ಸ್ವರೂಪದಲ್ಲಿ ಸ್ಥಿತಾಗಲು ಸಾಧ್ಯ ಆಗುತ್ತದೆ. ಸದಾ ನಾನು ನಿಮಿತ್ತನಾಗಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಇದ್ದಾಗ ನಾವು ಸ್ವಯಂವನ್ನು ಸರ್ವ ಬಂಧನದಿಂದ ಮುಕ್ತ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.